ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ಬೆಂಗಳೂರು ನೆಕ್ಸ್ಟ್ ಗೆ ಸ್ವಾಗತ. ನಾನು ವಿದ್ಯಾ ದೀಪಕ್. ಈಗ ಒಂದೊಂದೇ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಬಿಜೆಪಿ ಜೊತೆ ಜೆಡಿಎಸ್ ಹೋಗುತ್ತೆ ಅಂತ ಗುಲ್ಲೆಬ್ಬಿಸುವವರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಚಾಟಿಯನ್ನ ಬೀಸಿದ್ದಾರೆ. ಕುಮಾರಸ್ವಾಮಿ ಅವರು ಬಿಜೆಪಿಯೊಂದಿಗೆ ಹೋಗ್ತಾರೆ ಅನ್ನೋದು ಗಾಳಿ ಸುದ್ದಿಯಷ್ಟೇ. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಅಂತ ಮಾಜಿ ಪ್ರಧಾನಿಯವರು ಸ್ಪಷ್ಟಪಡಿಸಿದ್ರು. ಯಾರಾದರೂ ಜೆಡಿಎಸ್ ಅನ್ನ ಅಳಿಸಿ ಹಾಕ್ತೀನಿ ಅನ್ನೋದು ಅದೇನಿದ್ರು ಅವರ ಭ್ರಮೆ ಅಂತ ಗುಡುಗಿದ್ರು. ಸೋಮವಾರ ರಾತ್ರಿ 10:30 ಹೊತ್ತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿ ವಾರ್ ರೂಮ್ಗೆ ದಿಢೀರ್ ಭೇಟಿ ನೀಡುವ ಮೂಲಕ ಅಧಿಕಾರಿಗಳಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಕಳೆದ 3 ದಿನಗಳಿಂದ ಕಸ ವಿಲೇವಾರಿ ಘಟಕ ಯಾವ ದಿನ ಎಷ್ಟು ಲಾರಿ ಎಷ್ಟು ಗಂಟೆಗೆ ಬಂದಿದೆ ಅಂತ ನಾನು ಲೆಕ್ಕ ಕೊಡ್ತೀನಿ, ನೀವು ಕೂಡ ಲೆಕ್ಕ ಕೊಡಿ, ಎರಡು ಮಾಹಿತಿಯನ್ನ ತಾಳೆ ಹಾಕಿ ನೋಡೋಣ. ಆಗ ಈ ಗಾಂಧಿ ಲೆಕ್ಕ ಕೃಷ್ಣನ್ ಲೆಕ್ಕ ಎಲ್ಲ ಗೊತ್ತಾಗುತ್ತೆ ಅಂತ ಕೇಳಿದಾಗ ವಾರ್ ರೂಮ್ ಅಧಿಕಾರಿಗಳು ತಡಬಡಾಯಿಸಿದ ಪ್ರಸಂಗ ನಡೆದಿದೆ. ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವ ನಗರ ಬೆಂಗಳೂರನ್ನ ಜಾಗತಿಕ ನಗರವಾಗಿ ಮಾಡೋಕೆ ವರ್ಲ್ಡ್ ಡಿಸೈನ್ ಆರ್ಗನೈಸೇಷನ್ ಸಂಸ್ಥೆಯೊಂದಿಗೆ ಕೈ ಜೋಡಿಸ್ತಾ ಇದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿಗೆ ತನ್ನದೇ ಆದ ಇತಿಹಾಸ, ಪರಂಪರೆ, ಸಂಸ್ಕೃತಿ ಹೊಂದಿದೆ. ಈ ಒಪ್ಪಂದದಿಂದ ನಮಗೆ ಶಕ್ತಿ ಹೆಚ್ಚುತ್ತೆ. ಸರ್ಕಾರ ಹಾಗೂ ಬಿಬಿಎಂಪಿ ಪರವಾಗಿ ಆಯುಕ್ತರು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಅಂತ ಹೇಳಿದರು. ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಿಸೋಕೆ ಉಪನಗರ ರೈಲು ಯೋಜನೆಯನ್ನ ವಿಸ್ತರಿಸಲಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದರು. ಸುತ್ತಮುತ್ತಲಿನ ಮೈಸೂರು, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ, ಮಾಗಡಿ, ಗೌರಿಬಿದನೂರು, ಬಂಗಾರಪೇಟೆಗೆ ರೈಲು ಯೋಜನೆಯನ್ನು ವಿಸ್ತರಿಸೋಕೆ ರೈಲ್ವೆ ಸಚಿವಾಲಯಕ್ಕೆ ಅನುಮತಿಯನ್ನು ಕೋರಿ ನೈಋತ್ಯ ರೈಲ್ವೆ ವಲಯದ ಪ್ರಧಾನ ವ್ಯವಸ್ಥಾಪಕರಿಗೆ ಪತ್ರ ಬರೆಯಲಾಗಿದೆ ಅಂತ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟರು. ರ್ಯಾಪಿಡೋ ಶಕ್ತಿ ಯೋಜನೆಯನ್ನು ವಿರೋಧಿಸಿ ಆಟೋ, ಕ್ಯಾಬ್, ಖಾಸಗಿ ಬಸ್ ಮಾಲೀಕರು ಜುಲೈ 27 ಬೆಂಗಳೂರು ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ನಿನ್ನೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದ ಸಭೆಯಲ್ಲಿ ಚಾಲಕರ ಬೇಡಿಕೆ ಈಡೇರಿಸುವ ಭರವಸೆಯನ್ನು ಕೊಟ್ಟ ನಂತರ ಬಂದನ್ನು ಕೈಬಿಡೋದಾಗಿ ಆಟೋ, ಖಾಸಗಿ ಬಸ್ ಮಾಲೀಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಸರ್ಕಾರಕ್ಕೆ ಆಗಸ್ಟ್ 10 ತನಕ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಬೇಡಿಕೆಯನ್ನು ಈಡೇರಿಸದೇ ಇದ್ದರೆ ಮುಂದಿನ ನಡೆಯನ್ನು ನಾವು ನಿರ್ಧರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಯಾಕೆ ನಮಗೂ ಫ್ರೀ ಟಿಕೆಟ್ ಕೊಡಿ ಅಂತ ಯುವಕ ಬಿಎಂಟಿಸಿ ಬಸ್ನಲ್ಲಿ ಗಲಾಟೆ ಮಾಡಿರುವ ಘಟನೆ ರಾಮಯ್ಯ ಆಸ್ಪತ್ರೆ ಬಳಿ ನಡೆದಿದೆ. ಈ ವೇಳೆ ಯುವಕ ಹಾಗೆ ನಿರ್ವಾಹಕ ಕೈ ಕೈ ಮಿಲಾಯಿಸಿದ್ದಾರೆ. ರಾಮಯ್ಯ ಆಸ್ಪತ್ರೆ ಬಳಿ ಹತ್ತಿದ ಯುವಕ ಮತ್ತಿಕೆರೆಗೆ ಟಿಕೆಟ್ ಅನ್ನು ಕೇಳ್ತಾನೆ. ಈ ವೇಳೆ ಕಂಡಕ್ಟರ್ ಟಿಕೆಟ್ಗೆ ದುಡ್ಡು ಕೊಡು ಅಂತ ಕೇಳಿದಾಗ ಮಹಿಳೆಯರಿಗೆ ಚಾರ್ಜ್ ಇಲ್ಲ, ನಾವ್ಯಾಕೆ ದುಡ್ಡು ಕೊಡಬೇಕು ಅಂತ ಹೇಳಿ ತಗಾದೆಯನ್ನು ತೆಗೆದಿದ್ದಾನೆ. ಮಾತಿಗೆ ಮಾತು ಬೆಳೆದು ಇಬ್ಬರೂ ಕೂಡ ಕೈ ಕೈ ಮಿಲಾಯಿಸಿದ ಪ್ರಸಂಗ ನಡೆದಿದೆ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಮಹಿಳೆಯರು ಬೆಂಗಳೂರು 1 ಮುಂದೆ ಸರತಿ ಸಾಲಿನಲ್ಲಿ ಕಾದು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆ 5 ಗಂಟೆಯಿಂದಲೇ ಮಹಿಳಾ ಮಣಿಗಳು ಆ ಜಿಟಿ ಜಿಟಿ ಮಳೆಯಲ್ಲಿ ಮನೆ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಕಾಯ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಿ ಮೆಸೇಜ್ ಬರದೇ ಇದ್ರೂ ಕೂಡ ಎಷ್ಟೊತ್ತಾದರೂ ಸರಿ ನಾವು ಕಾಯ್ತೀವಿ ಅಂತ ಹಠ ಕಟ್ಟಿ ಕಾಯ್ತಾ ಇದ್ದಾರೆ. ಶಂಕಿತ ಉಗ್ರರ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರಿಗೆ ಮತ್ತೊಂದು ಸುಳಿವು ಮತ್ತು ಸಾಕ್ಷಿ ಪತ್ತೆಯಾಗಿದೆ. ಬ್ಲ್ಯಾಕ್ ಕಲರ್ ಕಾರ್ನಲ್ಲಿ ಟಿ ಬೇಗೂರಿಗೆ ಹೋಗಿದ್ದ ಶಂಕಿತ ಉಗ್ರ ರಬ್ಬಾನಿ ಜುನೈದ್ ಹೇಳಿದ ವ್ಯಕ್ತಿಯಿಂದ ಗನ್ ಇರುವ ಬ್ಯಾಗ್ ಪಡೆದಿದ್ದ. ಹಾಗೆ ಆ ಬ್ಯಾಗ್ ಕೊಟ್ಟ ವ್ಯಕ್ತಿ ಫೋಕ್ಸೋ ಕೇಸ್ನಲ್ಲಿ ನನಗೆ ಜೈಲಿನಲ್ಲಿ ಪರಿಚಯವಾಗಿದ್ದ ಅಂತ ಜುನೈದ್ ಹೇಳಿದ್ನಂತೆ. ಇನ್ನು ಜುನೈದ್ ಆರ್ಡರ್ನಂತೆ ರಬ್ಬಾನಿ ಬ್ಯಾಗ್ ತಂದು ತಬ್ರೇಜ್ ಅನ್ನುವಂತಹ ವ್ಯಕ್ತಿಗೆ ಕೈಗೊಪ್ಪಿಸಿದ್ದಾನೆ. ಈ ಅನಾಮಿಕ ಹೆಬ್ಬಾಳ ಭಾಗದವನು ಅಂತ ಮಾಹಿತಿ ತಿಳಿದು ಬಂದಿದ್ದು ಇದೀಗ ಪೊಲೀಸರು ಆತನಿಗಾಗಿ ಸಿಸಿಟಿವಿ ತಾಳೆಯನ್ನು ಹಾಕ್ತಾ ಇದ್ದಾರೆ. ಮಾಸ್ಟರ್ ಆನಂದ ಪುತ್ರಿ ವಂಚಕ ಹೆಸರಿನಲ್ಲಿ ವಂಚನೆ ಪ್ರಕರಣ ಮುಂದುವರೆದಿದ್ದು ಈ ಹಿಂದೆ ಆರೋಪಿ ನಿಶಾ ವಿರುದ್ಧ 40 ಲಕ್ಷ ರೂಪಾಯಿ ಮೋಸ ದಾಖಲಾಗಿತ್ತು. ಈಗ 2 ಕೋಟಿಗೂ ಅಧಿಕ ಮೋಸವಾಗಿರುವುದು ಬೆಳಕಿಗೆ ಬಂದಿದೆ. ಈ ಅವಾಂತರಕ್ಕೆ ಕಾರಣವಾಗಿದ್ದು ನಿಶಾ ನರಸಪ್ಪಳ ಹೈಫೈ ಶೋಕಿಯಂತೆ. ನಿಶಾ ಅಧಿಕ ಬಡ್ಡಿಗೆ ಹಣವನ್ನು ಪಡೆದು ಸಾಕಷ್ಟು ಜನರಿಗೆ ಲಕ್ಷ ಲಕ್ಷ ವಂಚನೆಯನ್ನು ಮಾಡಿದ್ದಾಳೆ. ಇನ್ನು ಬ್ಯಾಂಕ್ ಅಕೌಂಟ್ ಅನ್ನು ಚೆಕ್ ಮಾಡಿದ ಪೊಲೀಸರು 2 ಕೋಟಿಗೂ ಅಧಿಕ ವಹಿವಾಟಾಗಿದ್ದು ಕಂಡು ತಬ್ಬಿಬ್ಬಾಗಿದ್ದಾರೆ. ನಗರದಲ್ಲಿ ಪುಡಿ ರೌಡಿಗಳ ಹಾವಳಿ ಮುಂದುವರೆದಿದೆ. ಶನಿವಾರ ರಾತ್ರಿ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಆಶ್ರಯ ಲೇಔಟ್ನಲ್ಲಿ ಪುಡಿ ರೌಡಿಗಳು ಪುಂಡಾಟವನ್ನು ತೋರಿಸಿದ್ದಾರೆ. ಗಾಂಜಾ ಅಭಿ ಅನ್ನೋ ಪುಡಿ ರೌಡಿ ಲಾಂಗ್ ಅನ್ನು ಹಿಡಿದು ಪುಂಡಾಟವನ್ನು ತೋರಿದ್ದಾನೆ. ಸ್ಥಳೀಯರು ಪ್ರಶ್ನಿಸಿದಾಗ ಅವರ ಮೇಲೂ ಕೂಡ ಹಲ್ಲೆಗೆ ಯತ್ನಿಸಿದ್ದಾನೆ. ಬ್ಯಾಡ್ರಹಳ್ಳಿ ಪೊಲೀಸರು ಅಭಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅಭಿನಯದ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾದ 90 ಹಾಕು ಕಿಟ್ಟಪ್ಪ ಹಾಡಿಗೆ ಹಲವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಳ್ಳೆ ಸಿನಿಮಾ ಮಾಡುವಂತಹ ಶಶಾಂಕ್ ಯಾಕೆ ಈ ಥರದ ಹಾಡು ಮಾಡಿದ್ರು ಅಂತ ಕೇಳುವವರಿಗೆ ಶಶಾಂಕ್ ಉತ್ತರಿಸಿದ್ದಾರೆ. ಮಿಲನಾ ಅವರು ಮುತ್ತುಲಕ್ಷ್ಮಿ ಅನ್ನೋ ಪಾತ್ರವನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ, ಅವರಿಗೆ ಈ ಹಾಡಿನ ಅಗತ್ಯ ಇತ್ತು. ಇನ್ನು ಯಾಕೆ ಅಂತ ಕೇಳೋರು ಇಡೀ ಸಿನಿಮಾವನ್ನು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದರು. ನನ್ನ ಸಿನಿಮಾದಲ್ಲಿ ಯಾವತ್ತೂ ಕೂಡ ನಾನು ಮದ್ಯಪಾನಕ್ಕೆ ಪ್ರೋತ್ಸಾಹಿಸುವ
ಭವಿಷ್ಯಗಳನ್ನು ಮಾಡೋದಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಇವಿಷ್ಟು ಈ ಹೊತ್ತಿನ ಬೆಂಗಳೂರು ನೆಕ್ಸ್ಟ್. ನಾಳೆ ಯಾವೆಲ್ಲ ಸುದ್ದಿಗಳು ಸದ್ದು ಮಾಡುತ್ತೆ ಅದನ್ನ ಹೊತ್ತು ನಾಳೆ ನಿಮ್ಮ ಮುಂದೆ ನಾನು ಹಾಜರಾಗ್ತೀನಿ. ಹಾಗೇನೆ ಪಬ್ಲಿಕ್ ನೆಕ್ಸ್ಟ್ ಗೂಗಲ್ ಪ್ಲೇ ಆಪ್ ಸ್ಟೋರ್ ಅಲ್ಲಿ ನೀವು ಡೌನ್ಲೋಡ್ ಮಾಡಿ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗುತ್ತೆ. ಹಾಗೆ ನಾವು ಎಲ್ಲಾ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲೂ ಕೂಡ ಇದೀವಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್ ಹಾಗೆ ಫೇಸ್ಬುಕ್ ಅಲ್ಲಿ ನೀವು ನಮ್ಮನ್ನ ಫಾಲೋ ಮಾಡಬಹುದು. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ನಮಸ್ಕಾರ.